ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಸಾತೇನಹಳ್ಳಿಯ ಶಾಂತೇಶ್ವರ ಸ್ವಾಮಿಯ ದರ್ಶನವನ್ನು ಮುಗಿಸಿ ಈಗ ಶಿಕಾರಿಪುರದತ್ತ ಪ್ರಯಾಣ ಬೆಳೆಸಿದ್ದೀವಿ ನೋಡ್ತಾ ಇರ್ಬೋದು ನೀವು ಸಣ್ಣಗೆ ಮಳೆನೂ ಸ್ಟಾರ್ಟ್ ಆಗಿದೆ ಈಗ ನಮಗೆ ಇಲ್ಲಿ ಗಜರಾಜನ ದರ್ಶನವಾಯಿತು ನೋಡಿರಿ ಎಷ್ಟು ದೊಡ್ಡ ಪ್ರಮಾಣದ ಆನೆ ಇದೆ ಅಂತ ಸೊ ಅದನ್ನು ನೋಡಿದ ತಕ್ಷಣ ಮಕ್ಕಳು ನಿಲ್ಲೇ ಇಲ್ಲ ನಾವು ಹೋಗಬೇಕು ನಾವು ಪೈಸ ಕೊಟ್ಟು ಆಶೀರ್ವಾದ ತಗೋಬೇಕು ಅಂತ ಸೊ ನಮ್ಮ ತಮ್ಮ ಕರ್ಕೊಂಡು ಹೋಗಿದ್ದಾನೆ ಅವ್ರಿಗೆಲ್ಲರ್ಗೇನು ದಕ್ಷಿಣೆ ಕೊಟ್ಟು ಆಶೀರ್ವಾದ ತಗೊಂಡು ನೋಡ್ತಾ ಇರ್ಬೋದು ಮಳೆನೂ ಬರ್ತಾ ಇದೆ ಆನೆ ಆಶೀರ್ವಾದ ಮಾಡ್ತವ್ರಿಗೆಲ್ಲರಿಗೂ ಅವ್ರಿಗೊಂದು ಖುಷಿ ಏನೋ ಒಟ್ಟೆ ಆನೆನೂ ನೋಡ್ರಿ ಎಷ್ಟು ದೊಡ್ಡದೈತಿ ಸೊ ಒಂದು ಗಜರಾಜನ ದರ್ಶನನೂ ನಮಗೆ ಸಿಕ್ತಂತ ನಾನು ಹೇಳ್ತೀನಿ ನಾನು ಈಗ ನಾವು ಶಿಕಾರಿಪುರದತ್ತ ಹೊರಟ್ವಿ ನೋಡ್ರಿ ಎಷ್ಟು ಚಂದ ಆ ಕಡೆ ಈ ಕಡೆ ಎಲ್ಲ ಹೊಲ ಗದ್ದೆ ಒಳಗೆಲ್ಲ ಫಸಲು ಎಷ್ಟು ಚಂದ ಬೆಳ್ಕೊಂಡೈತಿ ಎರಡೂ ಸೈಡ್ ಹಸಿರು ಹಸಿರೇನೆ ಸೊ ಡ್ರೈವ್ ಮಾಡ್ತಾ ಇರೋದು ನಮ್ಮ ತಮ್ಮನ ಫ್ರೆಂಡು ಶೂ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇರೋದು ನಮ್ಮ ವೆಹಿಕಲ್ಗೆ ಯಾವಾಗ ಅವಾಗ ಬರ್ತಾನೆ ಇರ್ತಾನೆ ಆಮೇಲೆ ನಾವೆಲ್ಲರೂ ಲಾಂಗ್ ಹೊಂಟ್ರೂ ಕರ್ಕೊಂಡನ ಹೋಗಿರ್ತೀವಿ ಇಬ್ಬರು ಕೂಡ ಇರ್ತಾರ ತಮ್ಮ ಅವನು ಹಿಂಗಾಗಿ ನನಗೆ ತಮ್ಮನಗಿಂತ ಹೆಚ್ಚಂತಾನೆ ಹೇಳ್ತೀನಿ ನಾನು ನೋಡ್ರಿ ಹೆಂಗೆ ಚೆನ್ನಾಗಿತ್ತು ಪ್ರಕೃತಿ ಮಳೆ ಅಲ್ಲಷ್ಟೇ ಬಂದಂಗೆ ಆಯಿತು ಆಮೇಲೆ ಹೋಗೇ ಬಿಡ್ತು ಎಷ್ಟು ಚಂದ ಆ ಕಡೆ ಈ ಕಡೆ ಎಲ್ಲ ಹಸಿರು ಎಷ್ಟು ಚೆಂದ ಆಗೈತಿ ಸೋ ನಾವು ಶಿಕಾರಿಪುರಕ್ಕೆ ರೀಚ್ ಆಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಸತೇನಹಳ್ಳಿಯಿಂದ ಶಿಕಾರಿಪುರ ಸ್ವಲ್ಪ ದೂರ ಆಗತ್ತೆ ಎಷ್ಟು ಒಂದು ಒಂದೂವರೆ ತಾಸಾದರೂ ಮಿನಿಮಮ್ ಬೇಕು ನಾವೀಗ ರೀಚ್ ಆದ್ವಿ ಅಂತಲೇ ಹೇಳ್ತೀನಿ ಇದು ಸ ಶಿಕಾರಿಪುರ ದೇವಸ್ಥಾನದ ಮುಂದಿರುವ ಪುಷ್ಕರಣಿ ಹಲೋ ಸ್ನೇಹಿತರೆ ನಾವೀಗ ಸಾತನಹಳ್ಳಿಗೂ ಹೋಗಿ ಬಂದ್ವಿ ಈಗ ಶಿಕಾರಿಪುರ ಬಂದಿದ್ದೀವಿ ಸಾತನಹಳ್ಳಿ ಒಳಗೆ ನಾವು ಮಾತಾಡೋಕ್ಕಾಗಿಲ್ಲ ಬಟ್ ನಾನು ಅದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ ನಿಮಗೆ ಸೊ ಈಗ ನಾವು ಶಿಕಾರಿಪುರಕ್ಕೆ ಬಂದಿದ್ದೀವಿ ನಿಮ್ಗೆ ನಾನು ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಆಯ್ತಂತ ಬಹಳ ಚಂದ ದೇವಸ್ಥಾನ ಐತಿದೆ ಬರ್ರಿ ನೋಡೋಣ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನೋಡಿರಿ ಗೋಪುರ ಎಷ್ಟು ಚೆನ್ನಾಗೈತಂತ ಅಂತ ಕಲರ್ಫುಲ್ಲಾಗಿ ಐತಿ ಗೋಪುರ ಅದರಲ್ಲೇ ಮಧ್ಯದಲ್ಲಿರುವ ಆಂಜನೇಯ ಅಂತೂ ಅಟ್ರಾಕ್ಟಿವ್ ಈಗ ನಾವು ಇಲ್ಲೇ ದರ್ಶನಕ್ಕೆ ಹೋಗೋಣ ಒಳಗಡೆ ಈಗ ಏನಂತೀರ ನೀವು ಕೊರೋನಾ ಟೈಮು ಆಮೇಲೆ ಶುಕ್ರವಾರ ಅದರಿಂದ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಾಂದ್ರೆ ಇಲ್ಲೆಲ್ಲ ಕ್ಯೂ ಹಚ್ಚಿ ನಾವು ದರ್ಶನ ಮಾಡಿದ್ದು ಉಂಟು ಅಷ್ಟೊಂದು ರಶ್ ಇರ್ತದಿಲ್ಲೆ ಈ ಟೈಮು ಈಗ ಸ ಏನಂತೀರ ನೀವು ಈ ಟೈಮ್ ಆದ್ದರಿಂದ ಇಲ್ಲಿ ಇಷ್ಟೊಂದು ಖಾಲಿ ಇದೆ ದೇವಸ್ಥಾನ ನೋಡ್ರಿ ನಾವೆಲ್ಲ ದರ್ಶನ ಮಾಡ್ಕೋತಾ ಇದ್ದೀವಿ ಇಲ್ಲಿ ಈ ಸರಿ ನಾನು ನೋಡಿದ್ದಂದರೆ ರಾಮ ಲಕ್ಷ್ಮಣ ಸೀತೆ ಮತ್ತು ಪಕ್ಕದಲ್ಲೇ ಗಣೇಶ ಒಂದು ವಿಗ್ರಹ ಈ ಥರ ಒಂದು ಪ್ರತಿಷ್ಠಾಪನೆ ಆಗಿದೆ ನಾನು ಲಾಸ್ಟ್ ಟೈಮಲ್ಲಿ ನನಗೆ ನೋಡಿದ ನೆನಪಿಲ್ಲ ಈ ಆಂಜನೇಯನ ದೇವಸ್ಥಾನದ ಒಂದು ಸೈಡಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಏನಂತೀರ ನಮ್ಮ ಭ್ರಾಂತೇಶ ಸ್ವಾಮಿಯ ಒಂದು ಗರ್ಭಗುಡಿ ನೋಡ್ರಿ ಎಷ್ಟು ಚೆಂದಾಗಿ ಎಲ್ಲೇ ಪೂಜೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಅಂತಂದರೆ ಭಾಳ ಆಮೇಲೆ ಈಗ ಕೊರೋನಾ ಇರೋದರಿಂದ ಸ್ವಲ್ಪ ದೂರನ ದರ್ಶನ ಇಟ್ಟಿದ್ದಾರೆ ಇಲ್ಲಾಂದರೆ ನಾವು ನೆಕ್ಸ್ಟ್ ಒಳಗಡೆ ಹೋಗಬಹುದಿತ್ತು ಇನ್ನೂ ಒಂದು ಬಾಗಿಲ ಒಳಗಡೆ ಹೋಗಿ ನಾವು ದರ್ಶನ ಮಾಡುವಂಥ ಅವಕಾಶ ಇತ್ತು ಈ ಸಾರಿ ಅಷ್ಟೇ ಅದು ಇಲ್ಲ ಬಿಕಾಸ್ ಎಲ್ಲರ ಒಂದು ಸೇಫ್ಟಿ ಅಂತ ನಾನು ಅನ್ಕೋತೀನಿ ನಾನು ದರ್ಶನ ಎಲ್ಲ ನಿಧಾನ ಎಲ್ಲ ಕಡೆಯೂ ಒಂದು ನಿಧಾನ ದರ್ಶನನ ಅಂತ ಹೇಳ್ಬೋದು ಎಲ್ಲಿನೂ ಅಷ್ಟೊಂದು ರಶ್ ಇರಲಿಲ್ಲ ನಾವು ಶನಿವಾರ ಆದರೆ ಸ್ವಲ್ಪ ಶನಿವಾರ ರವಿವಾರ ಆದರೆ ಸ್ವಲ್ಪ ರಶ್ ಜಾಸ್ತಿ ಇರ್ತದೆ ನಾವು ಶುಕ್ರವಾರ ಹೋಗಿದ್ವಿ ಅಷ್ಟೊಂದು ರಶ್ ಇರಲಿಲ್ಲ ಬಹಳ ಸಮಾಧಾನ ರೀತಿಯೊಳಗೆ ನಮಗೆ ದರ್ಶನ ಆಯಿತು ಅಂತ ನಾನು ಹೇಳ್ತೀನಿ ಈಗ ನಾವು ಏನಂತೀರ ನೀವು ಶಿಕಾರಿಪುರದ ಭ್ರಾಂತೇಶ್ವರ ಸ್ವಾಮಿಯ ದರ್ಶನ ಮುಗಿಸಿದ್ವಿ ಈಗ ಇದೇ ದೇವಸ್ಥಾನದ ಎದುರುಗಡೆ ಕೆಲವೊಂದು ಶಾಪ್ಸ್ ಅದಾವು ಆಮೇಲೆ ಅಲ್ಲೇನು ಉಡ್ದಾರ ಆಮ್ಯಾಗ ತಾಯ್ತ ಕೆಲವೊಂದು ದೇವರ ಸ್ಟ್ಯಾಚ್ಯೂಸು ಸಣ್ಣ ಸಣ್ಣ ಆಮೇಲೆ ಫೋಟೋಸು ಏನಂತೀರ ನೀವು ಸಣ್ಣ ಮಕ್ಕಳದ ಆಟಿಕೆ ಸಾಮಾನ ಆಮೇಲೆ ವೆಹಿಕಲ್ಗೆಲ್ಲ ಹಾಕುವಂಥ ಹ್ಯಾಂಗಿಂಗ್ಸು ಎಲ್ಲನೂ ಇಲ್ಲಿ ಸಿಗುತ್ತೆ ಉಂಗುರ ಎಲ್ಲನೂ ಇಲ್ಲಿ ಸಿಗುತ್ತೆ ಕವಡೆ ನಾನು ಕವಡೆ ತಗೊಂಡೆ ನನಗೆ ಕವಡೆ ಬೇಕಾಗಿತ್ತು ನಾ ಕವಡೆ ತೊಗೊಂಡೆ ಮತ್ತು ಮಕ್ಕಳೆಲ್ಲ ಅದನ್ನ ಇದನ್ನು ಬೇಕು ಅದನ್ನೆಲ್ಲ ತೊಗೊಂಡ್ರು ಎಲ್ಲ ತೊಗೊಂಡು ಆದ ನಂತರ ನಾವು ಇಲ್ಲಿಂದ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂತು ಇನ್ನೂ ಊಟ ಆಗಿಲ್ಲ ನಮ್ಮದು ನಮ್ಮದು ನೆಕ್ಸ್ಟ್ ಜೋಗ ಹೋಗೋ ಪ್ಲ್ಯಾನ್ ಐತಿ ಜಗತ್ ಪ್ರಸಿದ್ಧ ಜಗತ್ ಪ್ರಖ್ಯಾತವಾದ ಜೋಗ ಜಲಪಾತವನ್ನು ನೋಡುವ ಒಂದು ನಮ್ದು ಏನಂತೀರ ನೀವು ಪ್ಲ್ಯಾನ್ ಐತಿ ಸೊ ಅಲ್ಲಿ ಹೋಗಿ ಊಟ ಮಾಡ್ಕೋಬೇಕಂತನೂ ಅಂದ್ಕೊಂಡಿದ್ದೀವಿ ನಾವು ಸೊ ನೀವು ಬನ್ನಿ ಜೋಗ ಜಲಪಾತವನ್ನು ನಾವು ನೋಡೋಣ ಮತ್ತು ಈಗ ನಾವು ಮೂರು ಹನುಮಪ್ಪ ದರ್ಶನವನ್ನು ಮುಗಿಸಿದ್ವಿ ನಿಮಗೆಲ್ಲ ಹೇಗೆ ಅನಿಸಿದ್ವು ಎಲ್ಲ ದೇವಸ್ಥಾನಗಳು ಹೇಗೆ ಅನಿಸಿದ್ವು ಮತ್ತು ಒಂದು ಏನಂತೀರಾ ನೀವು ನನ್ನ ವಿಡಿಯೋಸ್ಗಳು ನಿಮಗೆ ಹೇಗೆ ಅನಿಸಿದ್ವು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋಸ್ಗಳೆಲ್ಲ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಆ್ಯಂಡ್ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ನಾನು ಕೇಳ್ಕೊತೀನಿ ನಾವು ಜೋಗಕ್ಕೆ ಹೋಗಿ ಅಲ್ಲಿಯ ಒಂದು ಏನಂತೀರ ನೀವು ಬ್ಲಾಗನ್ನು ನಾನು ನಾಳೆಯ ದಿನದ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು